ನಾವ್ ಇಲ್ಲಿಂದ ಹೋಗಲ್ಲ, ಬರ್ಬೇಕು ಬರ್ಬೇಕು. ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡು ಬಿಸಿ ರಿಜಿಸ್ಟರ್ ಹೆಸರು ಬರೆದು ಸಾಯ್ಬೇಕು, ಅವ್ರ ಪೇರೆಂಟ್ಸ್ ಬಂದು ಇವ್ರು ನೀಡ್ಕೋಬೇಕು. ವಿದ್ಯಾರ್ಥಿಗಳ ಅಂಕಗಳನ್ನು ಬೇಕಂತಲೇ ಕಡಿಮೆ ಮಾಡಿ ವಿದ್ಯಾರ್ಥಿಗಳು ಚಾಲೆಂಜ್ ವ್ಯಾಲ್ಯೂಯೇಷನ್ಗೆ ಹೋಗುವಂತೆ ಸಮಸ್ಯೆ ಸೃಷ್ಟಿಸಲಾಗುತ್ತಿದೆ ಎಂದು ಆರೋಪಿಸಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿನ ನಡೆಗಳು ವಿದ್ಯಾರ್ಥಿ ಸ್ನೇಹಿಯಾಗಿಲ್ಲ ಎಂದು ಆರೋಪಿಸಿ ಗುರುವಾರ ಕ್ಯಾಂಪಸ್ನ ಕ್ಲಾಕ್ ಟವರ್ ಬಳಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಜೊತೆಗೆ ತಾವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಿಚ್ಚಿಟ್ಟರು. ಒಂದು ವರ್ಷದಿಂದ ನಾವು ಮನವಿ ಮಾಡಿದ್ದೇವೆ, ಇದು ಒಂದನೇ ಸರಿ ಏಕಾಏಕಿ ಬಂದು ನಾವಿಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಬೇಡ್ತಾ ಇಲ್ಲ, ಇದು 6ನೇ ಸರಿ ರಿಕ್ವೆಸ್ಟ್ ಕೊಡ್ತಾ ಇರೋದು. ಅವ್ರು ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ನಮಗೆ ಉತ್ತರ ಕೊಡಬೇಕು. ಫೋಟೋ ಕಾಪಿ ಅವ್ರು ನಮಗೆ ಕೊಡೋದ್ರಲ್ಲಿ ಅವ್ರಿಗಾಗುವಂತಹ ಅನಾನುಕೂಲತೆ ಏನು ಅಂತ ಹೇಳ್ಬಿಟ್ಟು ಆದರೂ ನಮ್ಗೆ ತಿಳಿಸ್ಬೇಕು. ಅವ್ರಿಗೇನು ಲಾಸ್ ಆಗತ್ತೆ, ಫೋಟೋ ಕಾಪಿ ನಮಗೆ ಕೊಡೋದ್ರಲ್ಲಿ ಅವ್ರಿಗೇನು ಲಾಸ್ ಆಗುತ್ತೆ ಅನ್ನೋದನ್ನು ನಮ್ಗೆ ಹೇಳಬೇಕು. ಸ್ಥಳಕ್ಕೆ ಬಂದ ಅಧಿಕಾರಿಗಳು ಕೆಲಕಾಲ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿ ಮನವಿಯನ್ನು ಸ್ವೀಕರಿಸಿದರು. ಇದೇ ವೇಳೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ವಿದ್ಯಾರ್ಥಿಗಳನ್ನು ಬೆದರಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನೀವು ಇಲ್ಲಿ ಘೋಷಣೆ ಕೂಗುವಂತಿಲ್ಲ, ಪ್ರತಿಭಟನೆ ಮಾಡುವುದಾದರೆ ಫ್ರೀಡಂ ಪಾರ್ಕ್ಗೆ ಹೋಗಿ ಎಂದು ಧಮಕಿ ಹಾಕಿದ್ದು ನಡೆಯಿತು. ನಾವು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ವಿದ್ಯಾರ್ಥಿಗಳು. ಈ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ವಿಶೇಷವಾಗಿ ಪರೀಕ್ಷಾ ವಿಭಾಗ ವಿದ್ಯಾರ್ಥಿಗಳಿಗೆ ಸ್ಕ್ಯಾಮ್ ಮಾಡ್ತಿದೆ. ಯಾವ ರೀತಿ ಮಾಡ್ತಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಒಬ್ಬ ವಿದ್ಯಾರ್ಥಿಯು, ಅದು ಸ್ನಾತಕೋತ್ತರ ವಿದ್ಯಾರ್ಥಿಯು, ಒಬ್ಬ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ಚೆನ್ನಾಗಿ ಎಕ್ಸಾಮ್ ಬರೆದಿರ್ತಾನೆ. ಆ ಹುಡುಗ ಎಷ್ಟೋ ಒಂದು 65 ನಿರೀಕ್ಷೆ ಇಟ್ಕೊಂಡಿರ್ತಾನೆ, 65 ಮಾರ್ಕ್ಸ್ಗೆ ನಿರೀಕ್ಷೆ ಇಟ್ಕೊಂಡಿರ್ತಾನೆ. ಬಟ್ ಆದರೆ ಅವ್ರು ರಿಸಲ್ಟ್ಸ್ ಕೊಡೋದು 18 ಮಾರ್ಕ್ಸ್ 19 ಮಾರ್ಕ್ಸ್. ಏನಕ್ಕೆ ಹಿಂಗೆ ಕೊಡ್ತಿದ್ದಾರೆ ಅಂದರೆ, ಬೇಕು ಅಂತ ಚಾಲೆಂಜ್ ವ್ಯಾಲ್ಯೇಷನ್ಗೆ ಅಪ್ಲೈ ಮಾಡಲಿ. ಸಿ, ಒಬ್ಬ ವಿದ್ಯಾರ್ಥಿ ಆಗೋನು ಚೆನ್ನಾಗಿ ಬರೆದಿದ್ದರೆ ಮಾತ್ರ ಅವ್ನು ಚಾಲೆಂಜ್ ವ್ಯಾಲ್ಯೇಷನ್ಗೆ ಅಪ್ಲೈ ಮಾಡೋದು, ಇಲ್ಲಾಂದರೆ ಇನ್ನೊಂದು ಸರಿ ಎಕ್ಸಾಮ್ ಬರೀತಾನೆ, ಹೌದಲ್ವಾ? ಇನ್ನೊಂದು ಸರಿ ಎಕ್ಸಾಮ್ ಬರೀಕ್ಕೆ ಯಾರೋ ಪಾಸ್ ಆದವ್ರು ಮಾತ್ರ, ಫೇಲ್ ಆದವ್ರು ಮಾತ್ರ ಹೋಗ್ತಾರೆ, ಫೇಲ್ ಆದವ್ರು ಮಾತ್ರ ಹೋಗ್ತಾರೆ. ಸಿ, ಈ ರೀತಿ ಅವರು ಬೇಕು ಅಂತಲೇ ನಮ್ಮನ್ನ ಫೇಲ್ ಮಾಡೋದು, ಚಾಲೆಂಜ್ ವ್ಯಾಲ್ಯೇಷನ್ಗೆ ಅಪ್ಲೈ ಮಾಡಿಸೋದು, ಚಾಲೆಂಜ್ ವ್ಯಾಲ್ಯೇಷನಲ್ಲಿ ಮತ್ತೆ ಪಾಸ್ ಮಾಡೋದು, ಮತ್ತು ಅದರಲ್ಲಿ ಹುನ್ನಾರ ಏನಪ್ಪ, ಅವ್ರ ಅಜೆಂಡಾ ಏನಪ್ಪ ಅಂತಂದರೆ ಸರಾಸರಿ ವಿಧಾನ ಅನುಸರಿಸೋದು. ಸರಾಸರಿ ವಿಧಾನ ಯಾವ ರೀತಿ ಮಾಡ್ತಾರಂದರೆ, ಸಿ ಫಾರ್ ಎಕ್ಸಾಂಪಲ್, ರೆಗ್ಯುಲರ್ ರಿಸಲ್ಟ್ಸಲ್ಲಿ ಒಬ್ಬ ವಿದ್ಯಾರ್ಥಿಗೆ 70ಗೆ 18 ಮಾರ್ಕ್ಸ್ ಬಂದಿರುತ್ತೆ, ಬಟ್ ಅವ್ರು ಇನ್ನೂ ಚೆನ್ನಾಗಿ ಬರೆದಿರ್ತಾರೆ. ಆ ಹುಡುಗ ಏನು ಮಾಡ್ತಾನೆ, ನಾನು ಚೆನ್ನಾಗಿ ಬರೆದಿದ್ದೆ, ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಚಾಲೆಂಜ್ ವ್ಯಾಲ್ಯೇಷನ್ಗೆ ಅಪ್ಲೈ ಮಾಡ್ತಾರೆ. ಚಾಲೆಂಜ್ ವ್ಯಾಲ್ಯೇಷನ್ಗೆ ಅಪ್ಲೈ ಮಾಡಿದಾಗ ಅವರು 30 ಮಾರ್ಕ್ಸ್ ಕೊಡ್ತಾರೆ. ಸೊ ಆ್ಯಕ್ಚುಲಿ ಪಾಸಿಂಗ್ ಮಾರ್ಕ್ಸ್ ಬಂದುಬಿಟ್ಟು 25, 70ಗೆ 25 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸು. ನಮಗೆ ಇಲ್ಲಿ 30 ಮಾರ್ಕ್ಸ್ ಬಂದರೂ ಕೂಡ ಚಾಲೆಂಜ್ ವ್ಯಾಲ್ಯೇಷನಲ್ಲಿ ನಮ್ಮನ್ನ ಫೇಲ್ ಆಗಿ ಕನ್ಸಿಡರ್ ಮಾಡ್ತಾರೆ ಸರ್. ಯಾಕೆಂದರೆ ಅವರು ಆವ್ರೇಜ್ ಮಾಡ್ತಾರೆ. ಫಸ್ಟು ರೆಗ್ಯುಲರ್ ರಿಸಲ್ಟ್ಸಲ್ಲಿ ಏನು ಬಂದಿತ್ತು 18 ಮಾರ್ಕ್ಸು, ಆ 18 ಮಾರ್ಕ್ಸು ಇವಾಗ ಬಂದಿರೋ 30 ಮಾರ್ಕ್ಸು, ಎರಡನ್ನೂ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತಾರೆ. ಅಂದರೆ ಆವ್ರೇಜ್ ಮೆಥಡ್ ಮಾಡ್ತಿದ್ದಾರೆ. ಆವ್ರೇಜ್ ಮೆಥಡ್ ಮಾಡೋದ್ರಿಂದ ಎಷ್ಟು ಬರುತ್ತೆ, 24 ಮಾರ್ಕ್ಸ್ ಬರುತ್ತೆ. 18 + 30 = 48 ಡಿವೈಡೆಡ್ ಬೈ 2 = 24 ಮಾರ್ಕ್ಸ್ ಬರುತ್ತೆ. 24 ಮಾರ್ಕ್ಸ್ ಅಂದರೆ ಮತ್ತೆ ಅವನು ಹುಡುಗ ಫೇಲ್ ಅಂತಲೇ ಕನ್ಸಿಡರ್ ಆಗ್ತಾನೆ. ಸಿ, ಇದು ಸರಾಸರಿ, ನಮ್ಮ ಬೇಡಿಕೆ ಏನಂದರೆ, ಇದು ಈ ರೀತಿ ಸರಾಸರಿ ಮಾಡ್ತಿರೋ ವಿಧಾನವನ್ನು ನಿಲ್ಲಿಸಬೇಕು. ಮತ್ತು ಎರಡನೇದು ಏನಪ್ಪ ಅಂದರೆ, ಆ್ಯಸ್ ಪರ್ UGC ಗೈಡ್ಲೈನ್ಸನ್ನೇ ನಾವು ಕೇಳ್ತಾ ಇರೋದು. UGC ಗೈಡ್ಲೈನ್ಸ್ 6.9 ಬೇಕಾದರೆ ನೀವು ಆನ್ಲೈನಲ್ಲಿ ಹೋಗ್ಬಿಟ್ಟು ಗೂಗಲಲ್ಲಿ ಡೌನ್ಲೋಡ್ ಮಾಡಿ ನೋಡ್ಬೋದು. 6.9 ಏನು ಹೇಳುತ್ತಪ್ಪ ಅಂದರೆ, ವೈಲ್ ದ ಆ್ಯಕ್ಚುಯಲ್ ಪ್ರೊಸೆಸ್ ಆಫ್ ವ್ಯಾಲ್ಯೇಷನ್ ಶೆಲ್ ಬಿ ಕಾನ್ಫಿಡೆನ್ಷಿಯಲ್, ದ ಸಿಸ್ಟಮ್ ಆಫ್ ವ್ಯಾಲ್ಯೇಷನ್ ಶೆಲ್ ಬಿ ಸಫಿಷಿಯೆಂಟ್ಲಿ ಟ್ರಾನ್ಸ್ಪರೆಂಟ್, ಆ್ಯಂಡ್ ಎ ಸ್ಟೂಡೆಂಟ್ ಮೇ ಬಿ ಗಿವನ್ ಎ ಫೋಟೋ ಕಾಪಿ ಆಫ್ ಹಿಸ್ ಹರ್ ಹರ್ ಆನ್ಸರ್ ಪೇಪರ್ ಇಫ್ ರಿಕ್ವೆಸ್ಟೆಡ್ ಆ್ಯಸ್ ಪರ್ ಪ್ರೊಸೀಜರ್. ಒಬ್ಬ ಸ್ಟೂಡೆಂಟ್ ಆದವನು ಪ್ರೊಸೀಜರ್ ಮುಖಾಂತರ ರಿಕ್ವೆಸ್ಟ್ ಮಾಡಿದಾಗ ಫೋಟೋ ಕಾಪಿ ಕೊಡಬೇಕು. ಇವ್ರು ಯಾಕೆ ಸರ್ ಫೋಟೋ ಕಾಪಿ ಕೊಡಲ್ಲ, ಇವ್ರು ವ್ಯಾಲ್ಯೇಷನ್ ಕರೆಕ್ಟಾಗಿ ಮಾಡಿದ್ದೀವಿ, ಪ್ರಾಮಾಣಿಕತೆಯಿಂದ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನಿಸಿದ್ರೆ ಯಾಕೆ ಕೊಡಬಾರ್ದು? ನೋಡಿ, ನಾವು ಒಂದು ವರ್ಷದಿಂದ ಇದೇ ರೀತಿ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್. ಯಾವುದೇ ಕಾರಣಕ್ಕೂ ಪ್ರೊಟೆಸ್ಟ್ ಮಾಡಿಲ್ಲ, ಪ್ರತಿಭಟನೆ ಮಾಡಿಲ್ಲ. ನಮ್ಮ ಮನವಿ ಮಾಡ್ತಿದ್ರು ನಮ್ಗೆ ಬೆಲೆ ಕೊಡ್ತಾ ಇಲ್ಲ, ನಮಗೆ ಬೆಲೆ ಕೊಡೋದಕ್ಕಿಂತ ನಮ್ಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಸಿ, ನಾವಿಲ್ಲಿ ಭಿಕ್ಷೆ ಬೇಡ ರೀತಿಯಲ್ಲಿ ಆಗಿಬಿಟ್ಟಿದೆ ಸರ್ ಯೂನಿವರ್ಸಿಟಿಲಿ. ಯಾಕೆ ಹಿಂಗೆ ನಮ್ಮ ಭವಿಷ್ಯದಲ್ಲಿ ಆಟ ಆಡ್ತಾರೆ ಇವರು? ಇವ್ರು ಯಾಕೆ ಮೇಡಮ್ ಈ ಬಾರಿ ಅಂತೇನಿಲ್ಲ, ಈಗಲಿಂದನೇ ಶುರು ಮಾಡ್ತೀವಿ. ಇದು ಯಾಕಂದರೆ ಇದು ಮೊದಲನೇ ಬಾರಿ ನಾವು ಮಾಡ್ತಾ ಇಲ್ಲ, ಅನೇಕ ಬಾರಿ ಮಾಡಿದ್ದೀವಿ. ಇದು ಮೊದಲನೇ ಬಾರಿ ಅಲ್ಲದೇ ಇರೋದ್ರಿಂದ ಇವಾಗ ಇವ್ರು ರೆಸ್ಪಾಂಡ್ ಮಾಡಿಲ್ಲ ಅಂದರೆ ನಾವು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ತೀವಿ.
ಹೈಯರ್ ಎಜುಕೇಷನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಹೋಗ್ತೇವೆ, ಐ ಎ ಎಸ್ ಆಫೀಸರ್ ಇರ್ತಾರೆ ಅವ್ರ ಹತ್ರ ಹೋಗ್ತೇವೆ, ಮತ್ತು ಯಾರು ಇವಾಗ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂಥ ಅವರು ಸುಧಾಕರ್ ಸರ್ ಹತ್ರನೂ ಹೋಗ್ತೇವೆ. ನಮಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟ ನಾವು ನಿಲ್ಲಿಸಲ್ಲ ಅಂತ ಹೇಳಿಸ್ತೇವೆ. ನನ್ನ ಹೆಸರು ಪಾವನಾ ಅಂತನ್ಬಿಟ್ಟು, ಬಿ ಸಿ ಯುನಲ್ಲಿ ಲಾಸ್ಟ್ ಇಯರ್ 2023 ನವೆಂಬರಲ್ಲಿ 4th ಸೆಮಿಸ್ಟರ್ ಎಕ್ಸಾಮ್ ಬರೆದಿರೋಳು. ಅದರ ರಿಸಲ್ಟ್ ಕಾಪಿ ನೋಡಿ ಹೀಗಿದೆ. ರಿಸಲ್ಟಲ್ಲಿ ಮಿನಿಮಮ್ ಥಿಯರಿ ಮಿನಿಮಮ್ 24-25 ಬರಬೇಕು ಪಾಸಿಂಗ್ ಮಾರ್ಕ್ಸಿಗೆ ಥಿಯರಿಲಿ. ಇನ್ನು ಇಂಟರ್ನಲ್ಲೂ ಮಿನಿಮಮ್ 15 ಮಾರ್ಕ್ಸ್ ಅಂತೂ ಬರಬೇಕು. ಇಂಟರ್ನಲ್ಲು 30-28 ತೊಗೊಂಡವಳಿಗೆ 70 ಮಾರ್ಕ್ಸ್ಗೆ 10-12-13 ಆ ರೀತಿ ತೆಗೆಯೋ ಅಷ್ಟು ಕೀಳುಮಟ್ಟದಲ್ಲಿ ಓದಿರ್ತಾರ ಒಬ್ಬ ಸ್ಟೂಡೆಂಟು. ಮತ್ತು ಆ ರಿಸಲ್ಟು ಕೊಟ್ಟಿರೋದು 19 ಅಂತ. 19 ಅಂದರೆ ಮಸ್ಟ್ ಅಂಡ್ ಶುಡ್ ಫೇಲ್ ಅಲ್ವಾ? ಇಲ್ಲಲ್ಲಿ ಫೇಲ್ ಅಂತ ಎಲ್ಲನ ತೋರಿಸ್ಬಿಡಿ ನೋಡೋಣ, ನಾನು ಒಪ್ಕೊಂಬಿಡ್ತೀನಿ. ಫೇಲ್ ಅಂತ ಎಲ್ಲನ ತೋರಿಸ್ರಿ, ಈ ಪೇಪರ್ ತೊಗೊಂಡು ಈ ಕ್ಯಾಂಡಿಡೇಟ್ ಫೇಲ್ ಆಗಿದ್ದಾರೆ ತೋರಿಸ್ರಿ. ಅಲ್ಲಿ ಎಫ್ ಅಂತ ಗ್ರೇಡ್ ಎಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೆಳಗಡೆ ಫೇಲ್ ಅಂತ ಎಲ್ಲಿ ಬರ್ತಾ ಇದೆ ತೋರಿಸ್ರಿ. ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ, ಆಯಿತು ನಾನು ಫೇಲ್ ಆಗಿದ್ದೀನಿ ಅಂತ ಒಪ್ಕೊಂಡ್ಬಿಡ್ತೀನಿ. ವಿಚಾರಿಸಿದ್ರೆ ರಿಸಲ್ಟ್ ಚೇಂಜ್ ಮಾಡ್ತೀವಿ, ಚಾಲೆಂಜ್ ವ್ಯಾಲ್ಯೂಯೇಷನ್ಗೆ ಬಿಡ್ತೀವಿ, ನೀವು ಚಾಲೆಂಜ್ ವ್ಯಾಲ್ಯೂಯೇಷನ್ಗೆ ಹಾಕ್ಕೊಳ್ಳಿ ಅಂದರು. ಇಲ್ಲಿವರೆಗೂ ಚಾಲೆಂಜ್ ವ್ಯಾಲ್ಯೂಯೇಷನ್ ಒಂದು ದಿನವೂ ಓಪನ್ ಆಗಿಲ್ಲ. ಪ್ರತಿದಿನ ಚೆಕ್ ಮಾಡ್ತಾ ಇದ್ದೀನಿ ಸರ್, ಲಾಸ್ಟ್ ಸೆಮಿಸ್ಟರ್ 4th ಸೆಮಿಸ್ಟರ್ 3 ಸೆಮ್ಮಲ್ಲಿ 1 ಸೆಮ್ಮು 1 ಬ್ಯಾಕ್ಲಾಗ್ ಬರ್ದೇ ಇರೋರದ್ದು, ಲಾಸ್ಟ್ ಸೆಮಿಸ್ಟರ್ ಒಂದು ಸಬ್ಜೆಕ್ಟ್ ಹೆಂಗೆ ಬ್ಯಾಕ್ಲಾಗ್ ಬರುತ್ತೆ? ಈ ಪೇಪರ್ಗೆ ವ್ಯಾಲ್ಯೂ ಇದೆಯಾ ಸರ್? ಹಾಗಾದರೆ ಅವ್ರು ಮಾಡ್ತಾ ಇರೋ ವ್ಯಾಲ್ಯೂಯೇಷನ್ ಕರೆಕ್ಟ್ ಆಗಿದೆಯಾ? ಹಾಗಾದರೆ ನಾವೇನಂತ ಅನ್ಕೋಬೇಕು? ಅವ್ರು ಕರೆಕ್ಟಾಗಿ ಪ್ರಾಪರ್ ವ್ಯಾಲ್ಯೂಯೇಷನ್ ಮಾಡ್ತಿದ್ರೆ ಅಟ್ಲೀಸ್ಟ್ ಫೋಟೋ ಕಾಪಿ ಪ್ರಾವಿಷನ್ ಬಿಡಿ ಅಂತ ವರ್ಷದಿಂದ ಇಂಟಿಮೇಷನ್ ಕೊಟ್ಟಿರೋದು. ವರ್ಷ ಬೇಕಾ ಸರ್ ಫೋಟೋ ಕಾಪಿ ಆಪ್ಷನ್ ಬಿಡೋದಕ್ಕೆ? ವರ್ಷ ಬೇಕಾ? ಎಜುಕೇಷನ್ ರಿಲೇಟೆಡು ಕೋರ್ಟ್ಗೆ ಹೋದ್ರೆ 3 ಕೆಲಸ ಮುಗಿಸ್ಬೇಕು. ಇವರು ವರ್ಷಗಳು ಎಳೀತಿದ್ದಾರೆ, ಜನರ ಜೀವನದ ಜೊತೆ ಆಟ ಆಡ್ತಿದ್ದಾರೆ, ಸ್ಟೂಡೆಂಟ್ಸ್ ಜೀವನದ ಜೊತೆ ಆಟ ಆಡ್ತಿದ್ದಾರೆ ಸರ್. ಇವಾಗ ಸಪೋಸ್ ಇದು ಫೇಲ್ ಅಂತ ಬಂತು ಅನ್ಕೊಳ್ಳಿ, ಚಾಲೆಂಜ್ ವ್ಯಾಲ್ಯೂಯೇಷನಲ್ಲೂ ಮತ್ತೆ ಫೇಲ್ ಬಂತು ಅನ್ಕೊಳ್ಳಿ, ವರ್ಷ ಎಲ್ಲೋಗ್ಲಿ ಸರ್? ನಾನು ಎಲ್ಲೋಗ್ಲಿ? ಅವ್ರ ಕೆಲಸ ಕೊಡಿಸ್ತಾರ ನನಗೆ? ನಾನು ಅಲ್ಕೊಂಡು ಹೋಗ್ಬೇಕು ತಾನೇ ಕೆಲಸಕ್ಕೆ? ಪಾಸ್ ಅಂತ ಮಾಡಿದ್ರೆ ಪಾಸಿಂಗ್ ಮಾರ್ಕ್ಸ್ ಇದೆ ಇದು ಅಂತ ಅನ್ಬಿಟ್ಟು ಇಟ್ಕೊಂಡು ಹೋಗ್ತಿದ್ದೆ ಎಲ್ಲನ ಕೆಲಸಕ್ಕೆ. ಹಿಂದಿನ 3 ಸೆಮ್ಮಲ್ಲಿ ಒಂದು ಪೇಪರ್ ಸಮೇತ ಒಂದೇ ಒಂದು ಮಾರ್ಕಿಂದ ಉಳಿದಿಲ್ಲ, ಒಂದೇ ಒಂದು ಸರಿನು ಚಾಲೆಂಜ್ ವ್ಯಾಲ್ಯೂಯೇಷನ್ವರೆಗೂ ಹೋಗಿಲ್ಲ ಸರ್. ಇವಾಗ ಚಾಲೆಂಜ್ ವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು, ಮಾಡೋದಕ್ಕೆ ಪ್ರಾವಿಷನ್ ಬಿಡ್ತಾರೆ ಅಂದರೆ ತಿಂಗಳಿಂದ ಕಾಯ್ತಿದ್ದೀನಿ ಸರ್. ತಿಂಗಳಿಂದ ಪ್ರತಿದಿನ ಪೋರ್ಟಲ್ ಓಪನ್ ಮಾಡು, ಪ್ರತಿದಿನ ನೋಡು. ನಮ್ಮ ಮಾನಸಿಕ ಸ್ಥಿತಿ ಏನಾಗಬೇಕು ಸರ್? ಸ್ಥಿತಿಗತಿಗಳು ಏನಾಗಬೇಕು? ನಾವು ಓಕೆ, ಹೋರಾಡೋದಕ್ಕೆ ರೆಡಿ ಇದ್ದೀವಿ, ಮಾತಾಡೋದಕ್ಕೆ ಧೈರ್ಯ ಇದೆ, ಮಾತಾಡ್ತೀವಿ. ಎಲ್ಲ ತೀರಾ ಸೈಲೆಂಟ್ ಇರೋ ವ್ಯಕ್ತಿಗಳು ಏನು ಮಾಡಬೇಕು ಸರ್? ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡು ಎಲ್ಲನ ಸತ್ತು ವಿ ಸಿ ರಿಜಿಸ್ಟರ್ ಹೆಸರು ಬರೆದು ಸಾಯ್ಬೇಕು, ಅವ್ರ ಪೇರೆಂಟ್ಸ್ ಬಂದು ಇವರು ನೀಡ್ಕೋಬೇಕು. ಒಂದು ಸೆಮ್ ರಿಸಲ್ಟ್ ಬರಬೇಕಂದ್ರೆ ಮಿನಿಮಮ್ 5 ವೆಯ್ಟ್ ಮಾಡ್ತಾರೆ. ಈಗ ನಮ್ಮ ಮನೆ ನಮ್ಮ 4th ಸೆಮ್ ಮುಗೀತು, 4th ಸೆಮ್ ಮುಗೀತು, ರಿಸಲ್ಟ್ ಕೊಡಿ ಅಂದರೆ ಒಂದ್ಸರಿ ಮಾತಾಡಿ ಮೀಟ್ ಆಗಿ ಕನ್ವೇ ಮಾಡಿದ್ದೀವಿ, ಆದರೂ ಕೇಳಿಲ್ಲ. ಮತ್ತೆ ಲೆಟರ್ ಕೊಟ್ಟಿದ್ದೀವಿ, ಅದು ಕೇಳಿಲ್ಲ. ಆಮೇಲೆ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಹೋಗಿ ಲೆಟರ್ ಕೊಟ್ಟರೆ, ಶೇಖರ್ ಸರ್ಗೆ ಲೆಟರ್ ಕೊಟ್ಟರೆ, ಅವಾಗ ಆ ಕಡೆಯಿಂದ ಫೋನ್ ಮಾಡಿ ಹೇಳಿದರೆ ರಿಸಲ್ಟ್ ಕೊಡಿ, ಯಾಕೆ ವಿದ್ಯಾರ್ಥಿಗಳು ತೊಂದರೆ ಮಾಡ್ತಿದ್ದೀರಾ ನೀವು? ಅವ್ರಿಗೆ ಬೇರೆದಕ್ಕೆ ವಿದ್ಯಾನಿಧಿ ಅಪ್ಲೈ ಮಾಡಬೇಕು, ಫ್ರೀಜ್ ಮನಿಗೆ ಅಪ್ಲೈ ಮಾಡಬೇಕು, ಕಂಪ್ನಿಗಳು ಕೆಲಸ ಹೋದರೆ ಅವ್ರು ಹೋಲ್ಡ್ ಮಾಡ್ತಾರೆ ಸರ್. ರಿಸಲ್ಟ್ ಕಾಪಿ ಬರಲಿ ಅಲ್ಲಿ ಗಂಟ ಕೆಲಸಕ್ಕೆ ಆಯ್ಕೆ ಮಾಡ್ಕೊಳ್ಳಲ್ಲ, ನೀವು ಹೋಲ್ಡಲ್ಲೇ ಇರ್ತೀರಾ, ಆಮೇಲೆ ಬನ್ನಿ ಅಂತೇಳಿ. ಈ ಥರ ಎಲ್ಲ ತೊಂದರೆ ಆಗ್ತಿದ್ರು, ರಿಸಲ್ಟ್ ಕೊಡಿ ಅಂದರೆ ರಿಸಲ್ಟ್ ಕೂಡ ಕೊಡಲ್ಲ ಸರ್. ರಿಸಲ್ಟ್ ಕೂಡ ತುಂಬ ತೊಂದರೆ ಕೊಡ್ತಾರೆ, ಎವಾಲ್ಯೂಷನ್ ಅದಕ್ಕೆ ಅದು ಮತ್ತೆ ಎರಡು ತಿಂಗಳು ತಗೊಳ್ತಾರೆ ಏನೋ ರಿಸಲ್ಟ್ ಕೊಡೋದಕ್ಕೆ. ಚಾಲೆಂಜ್ ವ್ಯಾಲ್ಯೂಯೇಷನ್ ಆಗಿದಾಗ ರಿಸಲ್ಟ್ ಕೊಡೋದಕ್ಕೆ 2 ತಿಂಗಳು, ಆಮೇಲೆ 2 ಅವ್ರಿಗೆ ಏನು ಮಾಡ್ಬೇಕು ಸರ್? ಮನೇಲಿರಬೇಕಾ? ಮನೇಲಿದ್ದು ಏನು ಮಾಡಬೇಕು? ಅದೇ ರಿಸಲ್ಟ್ ಕೊಟ್ಟರೆ ಅವರು ಕೆಲಸ ನೋಡ್ಕೋತಾರೆ, ಭವಿಷ್ಯ ನೋಡ್ಕೋತಾರೆ, ಅವ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಫೇಸ್ ಮಾಡ್ತಾರೆ, ಪ್ರತಿಯೊಂದು ಏನಾದರೂ ಯೋಜನೆ ಇದ್ದರೆ ಯೋಜನೆಗೆ ಅಪ್ಲೈ ಮಾಡ್ಕೊಡ್ತಾರೆ. ಪಿ ಜಿ ವಿಭಾಗದಲ್ಲಿ ನೀವು ಕೇಳ್ತಿರೋದು ಇರುವಂಥ ಡಬಲ್ ವ್ಯಾಲ್ಯೂಯೇಷನ್ನ ಸಿಂಗಲ್ ವ್ಯಾಲ್ಯೂಯೇಷನ್ ಮಾಡಿಸಿ ಫೋಟೋ ಕಾಪಿ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ಅದು ನಮ್ಮ ಆ್ಯಕ್ಟಲ್ಲಿ ಇಲ್ಲ, ಅದನ್ನು ನಿಮ್ಮ ಮನವಿ ಕೊಟ್ಟಿದ್ದೀರಿ, ಅದನ್ನು ತಕ್ಕಂತೆ ನಾವು ತೀರ್ಮಾನ ಮಾಡಿರಿ. ನಮ್ಮ ಅಕಾಡೆಮಿಕ್ ಕೌನ್ಸಿಲು ಮತ್ತು ಸಿಂಡಿಕೇಟ್ ಮೀಟಿಂಗು ಮತ್ತು ಎಕ್ಸ್ಪರ್ಟ್ಸ್ ಇನ್ ದ ಡೊಮೈನ್ ಆಫ್ ಎಕ್ಸಾಮಿನೇಷನ್ ಸೆಕ್ಷನ್ಸ್ ಆ್ಯಂಡ್ ಆಲ್ಸೋ ದಿ ಎಕ್ಸ್ಪರ್ಟ್ಸ್ ಆಫ್ ದಿ ಒಪಿನಿಯನ್, ವಿಲ್ ಟೇಕ್ ದ ಒಪಿನಿಯನ್ ಫ್ರಮ್ ದಿ ಎಕ್ಸ್ಪರ್ಟ್ಸ್, ದೆನ್ ಶಾರ್ಟ್ಲಿ ವಿಲ್ ಗಿವ್ ದ ಆನ್ಸರ್ ಫಾರ್ ಯುವರ್ ರಿಕ್ವೆಸ್ಟ್. ಇಲ್ಲ ಇಲ್ಲ ಇಲ್ಲ, ಅದೇನಾಗಿದೆ ಅಂದರೆ ಮೊದಲು ಕೊಟ್ಟಿದ್ದಾರೆ, ಕೊಟ್ಟಿದ್ದು ಅದನ್ನು ನಮ್ಮ ಈ ಆ್ಯಕ್ಟ್ ಏನಿದೆಯೋ ಈ ಆ್ಯಕ್ಟಲ್ಲಿರೋ ಪ್ರಕಾರ ಎಲ್ಲ ಪಿ ಜಿ ಡಿಪಾರ್ಟ್ಮೆಂಟ್ಸ್ಗಳಿಗೂ ಡಬಲ್ ವ್ಯಾಲ್ಯೂಯೇಷನ್ ಅಂತ ಇದೆ. ಇವ್ರು ಕೊಟ್ಟ ಮೇಲೆ ಫಸ್ಟ್ ಆ್ಯಂಡ್ ಥರ್ಡ್ ಸೆಮಿಸ್ಟರ್ಗೆ ಸಿಂಗಲ್ ವ್ಯಾಲ್ಯೂಯೇಷನ್ ಮಾಡಿದ್ದೀವಿ, ಸಿಂಗಲ್ ವ್ಯಾಲ್ಯೂಯೇಷನ್ ಮಾಡಿ ಫೋಟೋ ಕಾಪಿನೂ ಕೂಡ ಕೊಟ್ಟಿದ್ದೀವಿ.
ಇವ್ರು ಏನು ಹೇಳ್ತಾ ಇದ್ದಾರೆ ಈಗ ಮತ್ತೆ ಸೆಕೆಂಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್ಗೂ ಕೂಡ ಇದನ್ನು ಸಿಂಗಲ್ ವ್ಯಾಲ್ಯೂಯೇಷನ್ ಮಾಡಿಸಿ ಫೋಟೋ ಕಾಪಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ನಮ್ಮ ಆ್ಯಕ್ಟಲ್ಲಿ ಇಲ್ಲ, ಅದನ್ನು ಒಪಿನಿಯನ್ ತೊಗೋಬೇಕು ಅಂತಂದರೆ ಐ ಕೆ ನಾಟ್ ಟೇಕ್ ಆ್ಯಸ್ ಮೈ ಓನ್ ಡಿಸಿಷನ್, ಐ ವಾಂಟ್ ಟು ಟೇಕ್ ದ ಒಪಿನಿಯನ್ ಫ್ರಮ್ ದಿ ಕೌನ್ಸಿಲ್, ಸೊ ಐ ವಿಲ್ ಡೂ ಇಟ್ ಓಕೆ ವಿತ್ ಒಪಿನಿಯನ್ ಫ್ರಮ್ ದಿ ಅಕಾಡೆಮಿಕ್ ಆ್ಯಂಡ್ ಸಿಂಡಿಕೇಟ್ ಕೌನ್ಸಿಲ್ ಆ್ಯಂಡ್ ಎಕ್ಸ್ಪರ್ಟ್ಸ್ ಫ್ರಮ್ ದಿ ಎಕ್ಸಾಮಿನೇಷನ್ ಆ್ಯಂಡ್ ಯು ಹ್ಯಾವ್ ಎಕ್ಸೆಪ್ಟ್ ಫ್ರಮ್ ದಿ ಡಿಫ್ರೆಂಟ್ ಯೂನಿವರ್ಸಿಟೀಸ್, ಯು ವಿಲ್ ಡೂ ಇಟ್. ಅವರೇಜ್ ಮಾರ್ಕ್ಸ್ ಕೂಡ ನಮ್ಮಲ್ಲಿ ಏನು ಈ ಆ್ಯಕ್ಟಲ್ಲಿ ಇದೆಯೋ ಅದೇ ಪ್ರಕಾರ ಮಾಡ್ತಾ ಇದ್ದೀವಿ. ಈ ಆ್ಯಕ್ಟಿಗೆ ಬಿಟ್ಟು ಬೇರೆ ಏನೇ ಮಾಡಿದರೂ ಕೂಡ ಕೇಳಿ, ನಮ್ಮದು ಏನೂ ತಪ್ಪಾಗಿಲ್ಲ. ಇವ್ರು ಮನವಿ ತಕ್ಕಂತೆ ಮಾಡಬೇಕು ಅಂತಂದರೆ ಈ ಆ್ಯಕ್ಟ್ ಬಿಟ್ಟು ಹೋಗ್ಬೇಕು ಮಾಡಬೇಕು ಅಂತಂದರೆ ಐ ವಾಂಟ್ ಟು ಟೇಕ್ ದ ಒಪಿನಿಯನ್, ತಿದ್ದುಪಡಿ ಮಾಡಬೇಕು. ಏಕಾಏಕಿ ನಾನು ರಿಜಿಸ್ಟರ್ ರೆವಲ್ಯೂಷನ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಐ ಕೆನ್ ನಾಟ್ ಟೇಕ್ ದ ಡಿಸಿಷನ್ ಆ್ಯಸ್ ಮೈ ಓನ್. ಅದಾಯ್ತಾ? ಆ ದೃಷ್ಟಿಯಿಂದ ನಾವು ಅಕಾಡೆಮಿಕ್ ಕೌನ್ಸಿಲು ಸಿಂಡಿಕೇಟ್ ಮನಸ್ಸಿ ಎಲ್ಲ ಮನವಿಯನ್ನು ಪರಿಶೀಲಿಸಿ ನಾನು ನಿಮಗೆ ಉತ್ತರ ಕೊಡ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.